ಇನ್ನು ಉಡುಪಿಯಲ್ಲಿ ಕೆಜೆ ಜಾರ್ಜ್ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ದೇವೇಗೌಡ ಯಡಿಯೂರಪ್ಪನನ್ನ ಪಕ್ಕದಲ್ಲಿ ಇಟ್ಟುಕೊಂಡು ಮೋದಿ ಕುಟುಂಬ ರಾಜಕಾರಣ ಬಗ್ಗೆ ಮಾತಾಡ್ತಾರೆ. ವಾಜಪೇಯಿ ಬಗ್ಗೆ ಬಹಳ ಗೌರವವಿದೆ, ಅವರು ಉತ್ತಮ ಆಡಳಿತಗಾರ. ಸಚಿವ ಗಡ್ಕರಿ ದೇಶದಲ್ಲಿ ಒಳ್ಳೆಯ ಕೆಲಸ ಮಾಡ್ತಾರೆ. ಬಿಜೆಪಿಯವರು ನಾಲ್ಕು ಮೀನು ಹಿಡಿಯಲು ಇಡೀ ಕೆರೆಯನ್ನು ಕೆಳಿಸಿದ್ದಾರೆ. ಬ್ರಿಟಿಷರನ್ನು ಓಡಿಸಿದ ಜನ ಪಕ್ಷ ಬೆಂಬಲ ಬದಲಾವಣೆ ಯಾರೂ ಶಾಶ್ವತವಾಗಿ ಅಧಿಕಾರ ಕೊಟ್ಟಿಲ್ಲ. ಕೆಡಿಪಿ ಸಭೆಗೆ ಬಿಜೆಪಿ ಸಂಸದೆ ಮಂತ್ರಿ ಶೋಭಾ ಬಂದಿಲ್ಲ. ಶೋಭಾ ಕರಂದ್ಲಾಜೆ ಒಂದು ಟೂರಿಂಗ್ ಟಾಕೀಸ್ ಇದ್ದಂತೆ, ಅಲ್ಲಲ್ಲಿ ಸಿನಿಮಾ ತೋರಿಸುವ ಟೂರಿಂಗ್ ಟಾಕೀಸ್ ವ್ಯವಸ್ಥೆ ಇತ್ತು. ಶೋಭಾ ಬೆಂಗಳೂರಿನಲ್ಲಿದ್ದರು, ಉಡುಪಿಗೆ ಬಂದರು, ಈಗ ಉಡುಪಿಯಿಂದ ಮತ್ತೆ ಬೆಂಗಳೂರಿಗೆ ಹೋಗಿದ್ದಾರೆ. ಕೋಟಾ ಪರಿಷತ್ ವಿಪಕ್ಷ ನಾಯಕರಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದರು. ಕೋಟಾಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವರ ವೈಯಕ್ತಿಕ ಟೀಕೆ ಮಾಡಲ್ಲ. ಪರಿಷತ್ ವಿಪಕ್ಷ ನಾಯಕರನ್ನು ಬದಲಾಯಿಸಿ ಬೇರೆ ಯಾರನ್ನು ತರಲು ಹೊರಟಿದ್ದಾರೆ ಎಂದು ಹೇಳಿದರು. ಇಷ್ಟೊಂದು ಧೈರ್ಯದಿಂದ ಇವತ್ತು ಮತಕ್ಕಳಿಗೆ ಬರ್ತಾರಲ್ಲ, ಇವ್ರದ್ದು ಥಿಕ್ ಸ್ಕಿನ್ ಎಂದು ಬಿಟ್ಟರೆ ನಮ್ಮಲ್ಲಿ ಹೇಳ್ತಾರೆ. ಆ ಥಿಕ್ ಸ್ಕಿನ್ ಇರೋರಿಗೆ ಏನು ಬಂಡೆ ಕಲ್ಲು ಮೇಲೆ ನೀರು ಹಾಕಿದಾರೆ ಅಷ್ಟೇ. ಹಂಗೆ ಇವರಿಗೆ ಅವ್ರಿಗೆ ಆ ವಿಚಾರದಲ್ಲಿ ಸೆನ್ಸಿಟಿವಿಟಿ ಇಲ್ಲ, ಏನಿಲ್ಲ. ಅವರು ಈಗ ನಿಮ್ಮ ACC ಸಮೇತ ನಾವು ಈಗ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದರೆ ಏನೆಲ್ಲ ಕೊಡ್ತೀವಿ ಅಂದಿಟ್ಬಿಟ್ಟು ಈಗಾಗಲೇ ಮಾಡಿ ಹಾಕಿದ್ದೀವಿ. 1,00,000 ಪ್ರತಿ ನನಗೆ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ ನಾನು 28 ಸ್ಥಾನಗಳಿರೋ ಕಾಲದಲ್ಲಿ ರಾಜೀವ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವನು. 27 ಸ್ಥಾನ ನಾವು ಗೆದ್ದಿದ್ವಿ. ಮೊನ್ನೆಯ ಸಭೆ 28 ಗೆದ್ದಿದ್ದೀವಿ, 28 ಮತ್ತೆ 27 ಗೆದ್ದಿದ್ದೀವಿ. ಇವರು ಒಂದು ಸಂದರ್ಭದಲ್ಲಿ ಗೆದ್ದಿದ್ದಾರೆ ಹೊರತು ನಾವು 28 ಗೆಲ್ಲಿಕ್ಕೋಸ್ಕರವಾಗಿ ನಾವು ಚುನಾವಣೆ ನಡೆಸ್ತಾರೆ.